हाय हेलो फ्रेंड्स एल्लरिगू नमस्कार वेलकम बैक टू उमा पावगड कुकिंग एंड व्लॉग इवत्तिन रेसिपी स्वीट कळल्ली गुलाब जामून अंद्रे यारिगे इष्ट आगल्ल हेळि एल्लरू इष्टपट्टु तिन्नुव गुलाब जामून याव रीति माडोदंत नोडोण अदक्कू मुन्न रेड कलर सब्सक्राइब बटन क्लिक माडि आनंतर पक्कदल्ले इरुव बेल बटन क्लिक माडिद्रे नानु माडुव प्रति वीडियो नोटिफिकेशन निमगे बरुत्ते गुलाब जामून माडोदक्के फस्ट सक्करे पाक रेडि माड्कोबेकागुत्ते इल्ली नानु ಒಂದುವರೆ ಕಪ್ ಸಕ್ಕರೆನ ತಗೊಂಡಿದ್ನಿ ಒಂದ್ ಕಪ್ ಗುಲಾಬ್ ಜಾಮೂನ್ ಪೌಡರ್ ಗೆ ಒಂದುವರೆ ಕಪ್ ಸಕ್ಕರೆ ತಗೊಂಡಿದ್ನಿ ನಿಮ್ಮ ಸ್ವೀಟ್ ಗೆ ಅನುಗುಣವಾಗಿ ನೀವು ತಗೊಳ್ಳಿ ಕೆಲವರು 2 ಕಪ್ ತಗೊಳ್ತಾರೆ ಕೆಲವರು ಒಂದುವರೆ ಕಪ್ ತಗೊಳ್ತಾರೆ ಇಲ್ಲಿ ನಾನು ಒಂದುವರೆ ಕಪ್ ಸಕ್ಕರೆನ ಬಳಸ್ತಾ ಇದ್ನಿ ಒಂದುವರೆ ಕಪ್ ಸಕ್ಕರೆ ಗೆ 3 ಕಪ್ ಆಗುವಷ್ಟು ನೀರು ಹಾಕೋಬೇಕು 3 ಕಪ್ ನೀರು ಹಾಕೊಂಡು ಇದನ್ನ ಅಂಟ್ ಪಾಕ ಬರೋವರೆಗೂ ಕಾಯಿಸ್ಕೊಬೇಕು ಒಂದೆಳೆ ಪಾಕ ಎರಡೆಳೆ ಪಾಕ ಅಂತ ತಕೊಳ್ಳೋಕೆ ಹೋಗಬೇಡಿ ಅಂಟ್ ಪಾಕ ಬರೋವರೆಗೂ ಸಕ್ಕರೆ ಪಾಕನ ತಕೊಳ್ಳೋಣ ನೋಡಿ ಸಕ್ಕರೆ ಪಾಕ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಒಂದು ಅಂಟ್ ಪಾಕ ಬರೋವರೆಗೆ ಕುದಿತಾ ಇದೆ ಅಷ್ಟರಲ್ಲಿ ನಾವು ಜಾಮೂನ್ ಮಿಕ್ಸ್ ನ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಸುಮಾರು 175 ಗ್ರಾಂ ಆಗುವಷ್ಟು ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ ಜಿಆರ್ಬಿ ಕಂಪನಿದು ಇದರಲ್ಲಿ 1 ಕಪ್ ಇದೆ ಇದು ಪೌಡರ್ 1 ಕಪ್ ಇದೆ 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನಿಮ್ಮ ಸ್ವೀಟ್ ಗೆ ಅನುಗುಣವಾಗಿ ನೀವು ತಗೊಳ್ಳಿ ಈಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೈಯಲ್ಲೇ ಫಸ್ಟ್ ನೋಡಿ ಈ ತರ ಚೆನ್ನಾಗಿ ಫಸ್ಟ್ ಏನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟ ಗಂಟ ಇರುತ್ತಲ್ವಾ ಹಾಗಾಗಿ ಈಗ ಇಲ್ಲಿ ನಾನು ಕಾಯಿಸಿ ತಣ್ಣ ಮಾಡಿ ಇಟ್ಟಿರೋ ಹಾಲು ತಗೊಂಡಿನಿ ನೀವು ನೀರು ಬೇಕಲ್ಲ ಹಾಕೊಂಡು ಕಲಸಬಹುದು ಹಾಲು ಹಾಕೋದ್ರಿಂದ ಜಾಮೂನು ಸಾಫ್ಟ್ ಆಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಕಲಸ್ಕೊಬೇಕು ಈ ಅದಕ್ಕೆ ಇರಬೇಕು ಚಪಾತಿ ಹಿಟ್ಟಿನ ಅದಕ್ಕಿನ ಸ್ವಲ್ಪ ತೆಳುವಾಗಿರಬೇಕು ಜಾಸ್ತಿ ಬೇಡ ಸ್ವಲ್ಪ ನೋಡಿ ಈ ಅದಕ್ಕೆ ಇರಬೇಕು ಈಗ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಮಿಕ್ಸ್ ಮಾಡೋದು ಬೇಡ ನೋಡಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಈಗ ಮುಚ್ಚಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಇದನ್ನ ಹಾಗೆ ಬಿಡೋಣ ನೋಡಿ ಸಕ್ಕರೆ ಚೆನ್ನಾಗಿ ಕುದಿ ಬಂದಿದೆ ಅಂಟ್ ಪಾಕತನ ಬಂದಿದೆ ಸ್ವಲ್ಪ ಈ ಅದಕ್ಕೆ ಸಾಕು ಸಕ್ಕರೆ ಪಾಕ ಈ ಟೈಮ್ ಅಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕೊಳ್ಳೋಣ ಹಾಕಿ ಎಲ್ಲ ಒಂದು ಮಿಕ್ಸ್ ಕೊಟ್ಟು ಈಗ ಸ್ಟವ್ ಸ್ವಿಚ್ ಆಫ್ ಮಾಡ್ಬಿಡೋಣ ಸ್ವಿಚ್ ಆಫ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗೆ ಆಗ್ಬಿಡೋಣ ಅಷ್ಟರಲ್ಲಿ ನಾವು ಜಾಮೂನ್ ಉಂಡೆನ ಮಾಡ್ಕೊಳ್ಳೋಣ ಒಂದು 10 ರಿಂದ 12 ನಿಮಿಷ ಕಾಲ ಇಟ್ಟು ಚೆನ್ನಾಗಿ ನೆಂದಿದೆ ಈಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆಗಳನ್ನು ಮಾಡ್ಕೋಬೇಕು ಇಟ್ಟು ಈ ಅದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಗುಲಾಬ್ ಜಾಮೂನ್ ತುಂಬಾ ಸಾಫ್ಟ್ ಆಗಿರುತ್ತೆ ಬಾಯಲ್ಲಿಟ್ರೆ ಕರಗುವಷ್ಟು ಸಾಫ್ಟ್ ಆಗಿರುತ್ತೆ ಈ ಅದಕ್ಕೆ ಇರಬೇಕು ಸ್ವಲ್ಪ ಗಟ್ಟಿ ಆಯ್ತಂದ್ರು ಅಷ್ಟೊಂದು ಚೆನ್ನಾಗಿರಲ್ಲ ಈ ಅದಕ್ಕೆ ಇಟ್ಟಿರಬೇಕು ಈಗ ನಮಗೆ ಯಾವ ಸೈಜ್ ಗೆ ಬೇಕೋ ಆ ಸೈಜ್ ಗೆ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ಕ್ರಾಕ್ ಬರದೇ ರೀತಿ ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು ಸ್ವಲ್ಪ ಕ್ರಾಕ್ ಬಂತು ಅಂದ್ರೆ ಸಕ್ಕರೆ ಪಾಕಲ್ಲಿ ಹಾಕಿದ ತಕ್ಷಣ ಒಡ್ಕೊಂಡು ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಕೈಯಲ್ಲೇನೇ ರೌಂಡ್ ಮಾಡ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ರೌಂಡ್ ಮಾಡ್ಕೊಂಡು ಈಗ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ ಚೆನ್ನಾಗಿ ನಾದ್ಕೋಬೇಕು ಈ ತರ ಎಲ್ಲಾ ಉಂಡೆಗಳು ಇದೇ ತರ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳೋಣ ನೋಡಿ ಉಂಡೆಗಳು ರೆಡಿ ಆಗಿದೆ ಎಲ್ಲಾ ಈ ತರ ಮಾಡ್ಕೊಂಡು ಈಗ ಕಾದಿರ ಅಂತ ಎಣ್ಣೆಗೆ ಹಾಕೊಳ್ಳೋಣ ಇನ್ನೇ ಬಿಸಿಯಾಗಿದೆ ಈಗ ಒಂದೊಂದೇ ಜಾಮೂನ್ ಉಂಡೆನ ಹಾಕೊಳ್ಳೋಣ ನೋಡಿ ಈ ತರ ನಿಧಾನಕ್ಕೆ ಬಿಟ್ಕೊಳ್ಳಿ ಹಾಕಿ ಸ್ವಲ್ಪ ಈಗ ಇದನ್ನ ಟರ್ನ್ ಮಾಡ್ಕೋಬೇಕು ಈಗ ಸ್ಟವ್ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಜಾಸ್ತಿ ಉರಿಯಡಕ್ಕೆ ಹೋಗಬೇಡಿ ಯಾಕಂದ್ರೆ ಮೇಲೆಲ್ಲ ಸೀದ ಹೋಗುತ್ತೆ ಒಳಗಡೆ ಹಸಿ ಹಸಿಯಾಗಿ ಇರುತ್ತೆ ಹಾಗಾಗಿ ಸ್ಟವ್ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಇದು 1 ರಿಂದ 2 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ಬೇಯುತ್ತೆ ಬೇಗನೆ ಬೇಯುತ್ತೆ ಗುಲಾಬ್ ಜಾಮೂನು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆನೆಲ್ಲ ಬಸ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕೋಬೇಕು ಸಕ್ಕರೆ ಪಾಕ ಉಗುರು ಬೆಚ್ಚಗೆ ಇರಬೇಕು ಜಾಸ್ತಿ ಬಿಸಿ ಇರಬಾರದು ಒಂದು ಉಗುರು ಬೆಚ್ಚಗೆ ಇರಬೇಕು ಸಕ್ಕರೆ ಪಾಕ ಈಗ ಇದರಲ್ಲಿ ಹಾಕೊಳ್ಳೋಣ ಡಿ ಇನ್ನೊಂದು ಬೆನು ಅದೇ ತರ ಹಾಕೊಳ್ಳೋಣ ಒಂದೊಂದೇ ಉಂಡೆನ ನಿಧಾನಕ್ಕೆ ಬಿಟ್ಕೊಳ್ಳಿ ನಾನಿಲ್ಲಿ ಒಂದು 3 ಬ್ಯಾಚ್ ಆಗುವಷ್ಟು ಮಾಡ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಗುಲಾಬ್ ಜಾಮೂನು ಚೆನ್ನಾಗಿ ಬೇಯುತ್ತೆ ಯಾಕಂದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಸೈಜು ದೊಡ್ಡದಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು
ನೋಡಿ ಈ ತರ ಎಲ್ಲ ಹಾಕೊಂಡ ಮೇಲೆ ಸ್ವಲ್ಪ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ತಕ್ಕೊಳ್ಳೋಣ ತಕೊಂಡ ಬಿಟ್ಟು ಈಗ ಸಕ್ಕರೆ ಪಾಕದಲ್ಲಿ ಹಾಕೊಳ್ಳೋಣ ನೋಡಿ ಫಸ್ಟ್ ಹಾಕಿದ್ದಿಬ್ಬೆ ಆಲ್ರೆಡಿ ಡಬಲ್ ಆಗಿದೆ ಎಷ್ಟು ದಪ್ಪ ಬಂದಿದೆ ನೋಡಿ ಎಲ್ಲಾ ಉಂಡೆಗಳು ಇದೇ ತರ ಮಾಡ್ಕೊಳ್ಳೋಣ ನೋಡಿ ಗುಲಾಬ್ ಜಾಮೂನ್ ರೆಡಿ ಆಗಿದೆ ಈಗ ಇದನ್ನ ಒಂದು 3 ರಿಂದ 4 ಗಂಟೆಗಳ ಕಾಲ ಒಂದು ಪ್ಲೇಟ್ ನ ಮುಚ್ಚಿ ಹಾಗೆ ಬಿಡೋಣ ಹಾಗೆ ಬಿಡೋದ್ರಿಂದ ಸಕ್ಕರೆ ಪಾಕ ಚೆನ್ನಾಗಿ ಹಿಡಿಯುತ್ತೆ ಗುಲಾಬ್ ಜಾಮೂನ್ ಗೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ನೋಡಿ ಒಂದು 3 ರಿಂದ 4 ಗಂಟೆಗಳ ಕಾಲ ಆಗಿದೆ ಈಗ ಪ್ಲೇಟ್ ನ ಓಪನ್ ಮಾಡೋಣ ಆಲ್ರೆಡಿ ನಮ್ಮ ಮನೆಯಲ್ಲಿ ಒಂದು 10 ಉಂಡೆನೇ ಖಾಲಿ ಮಾಡಿಬಿಟ್ಟಿದ್ರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಗುಲಾಬ್ ಜಾಮೂನ್ ಅಂತೂ ತುಂಬಾ ಸಾಫ್ಟ್ ಆಗಿತ್ತು ಬಾಯಲ್ಲಿಟ್ರೆ ಕರಗುವಷ್ಟು ಸಾಫ್ಟ್ ಆಗಿ ಬಂದಿತ್ತು ಗುಲಾಬ್ ಜಾಮೂನ್ ನೋಡಿ ಎಷ್ಟು ಸ್ಮೂತ್ ಆಗಿ ಬಂದಿದೆ ಇಟ್ನ ಯಾವತ್ತೇ ಆಗಲಿ ಸ್ವಲ್ಪ ತೆಳುವಾಗಿ ಕಲಸ್ಕೋಬೇಕು ಆ ತರ ಕಲಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹಾಕಿರೋ ಮೆಜರ್ಮೆಂಟ್ ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿ ಜ್ಯೂಸಿ ಜ್ಯೂಸಿ ಆಗಿರೋ ಸಾಫ್ಟ್ ಆಗಿರೋ ಗುಲಾಬ್ ಜಾಮೂನ್ ನೀವು ಮಾಡಬಹುದು ನೋಡಿದ್ರಲ್ವಾ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದಂತ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನೆಲ್ ಅಂಡ್ ವ್ಲಾಗ್ ನ ನೋಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು